ನಾನು ಈ ಪ್ರಚಾರ ಪಂಚರತ್ನ ರಥಯಾತ್ರೆ ಪ್ರಾರಂಭ ಆದ ಮೇಲೆ ನನಗೆ ಕೆಲವು ಒಳ್ಳಿನಲ್ಲಿ ಪ್ರಾರಂಭ ಆಯಿತು. ಕಾರಣ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಯಾರೋ ಈ ನಮ್ಮ ಶ್ರೀನಿವಾಸಪುರದ ಎಂ ಎಲ್ ಎ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಡಿ ಸಿ ಸಿ ಬ್ಯಾಂಕನ್ನು ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಸಾಲ ಇನ್ನು ತೀರಲಿಲ್ಲ, ಈಗ ಅವರುಗಳು ಎಂ ಎಲ್ ಎ ಆಗೋದ್ರು. ಈಗ ನಾನು ಕೋಲಾರದಲ್ಲಿ ಪ್ರಾರಂಭ ಮಾಡಿದಾಗ ಪಂಚಯಾತ್ರೆಯನ್ನ ಅಲ್ಲಿಯ ಹೆಣ್ಣು ಮಕ್ಕಳು ನನ್ನ ಮುಂದೆ ಹೇಳಿದಂಥದ್ದು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ ಒಂದು ಬಾರಿ ಮನ್ನಾ ಮಾಡು ಅಂತ ಹೇಳಿ. ನಾನೀಗಾಗಲೇ ಹೇಳಿದ್ದೇನೆ, ಈ ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಸಂಪೂರ್ಣವಾಗಿ ಒಂದು ಬಾರಿ ಮನ್ನಾ ಮಾಡಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಇದನ್ನು ನನ್ನ ತಾಯಂದಿರಿಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇದರ ಹಿನ್ನೆಲೆಯಲ್ಲಿ ನಾನೇನು ಪಂಚರತ್ನ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹೊರಟಿದ್ದೇನೆ, ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ.